ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟೋ ಜನ ಹೇಳ್ತಾರೆ ನಾನ್ ವೆಜ್ಜು ವೆಜ್ಜು ಇರೋ ಕಡೆ ನಾವು ಊಟ ಮಾಡಲ್ಲ. ಬೇಡ, ನಿಮ್ಮ ಇಷ್ಟ. ಅದು ನಿಮ್ಮ ಮನಸ್ಸು ಶುದ್ಧಿ ಆದಾಗ, ನೀವು ಅದನ್ನ ಅರಗಿಸ್ಕೊಳ್ಳುವಂತಹ ಸ್ಥಿತಿನಲ್ಲಿದ್ದಾಗ, ಭಗವಂತನ ಪೂರ್ಣ ಆಶೀರ್ವಾದ ನಮ್ಮಲ್ಲಿದ್ದಾಗ, ಅದು ಯಾವುದನ್ನು ನಾವು ನೋಡಬಾರ್ದು. ಅದಕ್ಕೆ ನಾವು ಸಂಕಲ್ಪ ಮಾಡ್ಕೊಂಡಿರ್ಬೇಕು, ಅದನ್ನ ಏನು ಅದರಿಂದ ಆಗ್ತಕ್ಕಂಥ ತೊಂದರೆಯನ್ನ ನಿವಾರಣೆ ಮಾಡ್ಕೊಳ್ಳುವಂತ ಶಕ್ತಿಯನ್ನ ತುಂಬಿಸ್ಕೊಂಡಿರ್ಬೇಕು. ಪ್ರತಿ ಒಂದು ಒಳಗಡೆ ಅದನ್ನ ನಡಿಬೇಕು, ಮೇಲ್ನೋಟಕ್ಕೆಲ್ಲ ಮಾತಾಡ್ಬೇಕಾಗಿರುತ್ತೆ. ಅವರೆಲ್ಲ ಪಾಖಂಡಿಗಳು, ಅಮ್ಮನವ್ರು ಹೇಳ್ತಲ್ಲ ಪಾಷಂಡಿಗಳು, ಆ ರೀತಿ ಭೇದ ಭಾವ ಮಾಡ್ತಕ್ಕಂಥವ್ರ ಅಮ್ಮನವರು ಹತ್ರನೂ ಬರೋದಿಲ್ಲ. ಅಮ್ಮನವ್ರ ಕೃಪೆ ಅವ್ರಿಗಿರೋದಿಲ್ಲ, ಅಮ್ಮನವ್ರಿಗೆ ಅದಿಷ್ಟಾನೂ ಇಲ್ಲ. ಒಳಗಡೆ ಆತ್ಮಶುದ್ಧಿ ಇಲ್ಲ, ಮನಸ್ಸು ಶುದ್ಧಿ ಇಲ್ಲ, ಬುದ್ಧಿ ಶುದ್ಧಿ ಇಲ್ಲ, ಜ್ಞಾನ ಶುದ್ಧಿ ಇಲ್ಲ, ನಿಮ್ಮ ಮೇಲ್ಗಡೆ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಅಂತರ್ಮುಖಿಗಳಾಗ್ಲಿಲ್ಲ, ನೀವು ಬರೀ ಬಹಿರ್ಮುಖದಲ್ಲೇ ಇದ್ದೀರ, ಬಾಹ್ಯದಲ್ಲೇ ಇದ್ದೀರ. ನೀವೆಲ್ಲ ನಂಗೆ ಅದು ಸೇರಲ್ಲ, ನಂಗೆ ಇದು ಸೇರಲ್ಲ, ನಾನು ಅಲ್ಲಿ ತಿನ್ನಲ್ಲ, ನಾನು ಇಲ್ಲಿ ತಿನ್ನಲ್ಲ, ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ. ಹಂಗಿದ್ರೆ ನಾನು ಮಾಡಿದ್ದೆ ನಂಗೆ ಸರಿ, ಹಂಗಿದ್ರೇನೆ ದೇವ್ರು ಮೆಚ್ಚೋದು. ರಮಣ ಮಹರ್ಷಿಗಳು ಬರೀ ಲಂಗೋಟೆ ಹಾಕೊಂಡು ಭಗವಂತನ ಕೃಪೆಗೆ ಒಳಗಾಗಿರು. ಅಕ್ಕ ಮಹಾದೇವಿಯರು ನಾವು ಅಂದ್ರೆ ಓದಿರೋ ಪ್ರಕಾರ ಅವರು ಇರೋ ಸ್ಥಿತಿನೇ ಬೇರೆ. ಕನಕದಾಸರು ಒಂದು ಏನು ಕಂಬಳಿಯನ್ನ ಹಾಕೊಂಡು ಕುರಿ ಮೇಯಿಸ್ಕೊಂಡು ಹೋಗಿರ್ತಕ್ಕಂಥ, ಬಸವಣ್ಣನವರು ಎಲ್ಲಾ ತರದ್ದು ಚಪ್ಪಲಿನೂ ಒತ್ಕೊಂಡ್ರು, ಎಲ್ಲ ಬೇರೆ ಅನ್ಯ ಜಾತಿಯವ್ರನ್ನ ಅಪ್ಕೊಂಡ್ರು, ಭಗವಂತನನ್ನು ಸೇರ್ಕೊಂಡ್ರು. ಇಷ್ಟೆಲ್ಲಾ ನಮಗ್ ಗೊತ್ತಿದ್ರು ಸಹ ನಾವು ಏನ್ ಯಾವ ಸ್ಥಿತಿನಲ್ಲಿ ಏನ್ ಮಾತಾಡ್ತಿದೀವಿ. ನಾನು ಇದು ಮಾಡಿದ್ರೆ ದೇವ್ರನ್ನ ನೋಲ್ಸ್ಕೊಳ್ಳೋದು, ಅದು ಮಾಡಿದ್ರೆ ದೇವ್ರ ಪ್ರೀತಿ ಮಾಡೋದು, ಇಲ್ಲಾಂದ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಭಯ ಯಾಕೆ ನಮ್ಗೆ? ಜನ ಸಾವಿರ ಹೇಳಿ, ನಾವು ನಾನು ಆಗ್ಲೇ ಹೇಳ್ದಂಗೆ ನಾವು ಏನ್ ಪ್ರಯೋಗ ಮಾಡ್ತಾ ಇದೀವಿ, ನಮ್ಮ ಸ್ವಂತಿಕೆ ಏನು? ನಾವು ಅದ್ರಿಂದ ಅದರ ಒಳಗಡೆ ನಾವಿಲ್ಲ, ನಾವು ಜನಗಳನ್ನ ಪ್ರಪಂಚವನ್ನ ನೋಡ್ತಿದ್ದೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಕ್ಲಾಸ್ ಅಲ್ಲಿ ಇರ್ಬೋದು, ವಿಡಿಯೋದಲ್ಲಿ ನಾವು ಹೇಳಿರ್ತೀವಿ, ನೀವು ಪ್ರಯೋಗ ಮಾಡಿ, ನೀವು ಪ್ರಯತ್ನ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆಯದಾಗಿರ್ಬೇಕು, ನೀವು ಪ್ರಯತ್ನ ಮಾಡಿ, ನಿಮ್ಮದೇ ಆದ ರೀತಿನಲ್ಲಿ ತಗೊಳ್ಳಿ ಅದನ್ನ. ನಾವು ಹೇಳಿದ್ವಿ ಅಂತಲ್ಲ ಅಂತ ನಾನು ಶುದ್ಧವಾಗಿ ಹೇಳಿರ್ತೀನಿ, ಇದನ್ನ ಹೇಳೇ ಹೇಳಿರ್ತೀನಿ. ಹೇಳೋದು ನಮ್ದು, ನೀವು ಪ್ರಯತ್ನ ಮಾಡಿ, ನಿಮ್ಮ ಅನುಭವನ ಪಡ್ಕೊಳ್ಳಿ, ಫಲ ಬೇಕಾ ನೀವು ಮುಂದುವರಿಸಿ, ನಂಬಿ, ಫಸ್ಟ್ ನಂಬಿ ಮಾಡಿ, ಅವಲೇ ಸಿಗುತ್ತೆ. ನಾ ಮಾಡಿದ್ದು ಅದನ್ನೇ ರೀ, ನಾನು ಯಾವತ್ತೂ ಮಾಡೋದು ಅದನ್ನೇ. ನಾನು ನಂಬುತ್ತೀನಿ ಫಸ್ಟ್, ಏನಾದರೂ ಯಾರಾದರೂ ಒಂದು ವಿಚಾರ ಅದು ಒಳ್ಳೇದಿರ್ಬೋದು ಕೆಟ್ಟದಿರು, ಫಸ್ಟ್ ಅದು ಏನು ಅಂತ ನೋಡ್ತೀನಿ, ಅದನ್ನ ನಂಬ್ತೀನಿ, ಅದನ್ನ ಮಾಡ್ತೀನಿ. ಯಾಕೆ ಆಗಲ್ಲ ಅಂತ, ಇದಾಗಲ್ಲ ಅಂದ್ರೆ ಯಾಕೆ ಆಗಲ್ಲ, ಯಾಕೆ ಆಗಬಾರ್ದು ಅಂತ ಅನ್ಕೊಳ್ತೀನಿ ಫಸ್ಟ್. ಎಲ್ಲರಿಗೂ ಆಗುತ್ತೆ ಅನ್ನೋದೇ ಬೇಕು ಮನಸ್ಸಿಗೆ, ಆಗುತ್ತೆ ಅನ್ಬೇಕು. ಅದು ಬಂದ್ಬಿಟ್ರೆ ಸಾಕ, ಆಗಲ್ಲ ಅಂತ ಹೇಳಿದ್ರೆ ಅವ್ರು ಸರಿ ಇಲ್ವಾ? ಯಾಕಾಗಲ್ಲ, ಆಗುತ್ತೆ, ಆಗೋದಕ್ಕೊಂದು ದಾರಿ ಇರುತ್ತೆ. ಏನದು ಹುಡುಕ್ಬೇಕು ನಾವು? ನಾವು ಅಲ್ಲಿಗೆ ಸ್ಟಕ್ ಆಗ್ಬಿಡ್ತೀವಿ, ಓ ಆಗಲ್ಲ ಅಥವಾ ಆಗುತ್ತೆ, ಇಷ್ಟಿಗೆ ನಾವು ನಿಂತು ಬಿಡ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ನಂಗೆ ಯಾರೋ ಹೇಳ್ತಾರೆ, ಈಗ ಹೋದ್ರೆ ಹೆಬ್ಬಾಳ್ದ ಹತ್ರ ತುಂಬಾ ಟ್ರಾಫಿಕ್ ಇರುತ್ತಪ್ಪ, ಈ ಸಮಯದಲ್ಲಿ ಹೋಗ್ಬಾರ್ದು. ಬಟ್ ನಂಗೆ ಆ ಸಮಯದಲ್ಲೇ ಹೋಗ್ಬೇಕು. ಹೌದು, ಟ್ರಾಫಿಕ್ ಇರುತ್ತೆ, ಅದು ಗೊತ್ತಿರುತ್ತೆ, ಆದ್ರೂ ನಾನೇನಂತ ಅನ್ಕೊಳ್ಬೇಕು, ಏನ್ ಮಾಡ್ಕೊಂಡು ಹೋಗ್ಬೇಕು? ಅದು ನಮ್ಮ ಯೋಗ, ನಮ್ಮ ಏನು ಮಾನಸಿಕ ಸ್ಥಿತಿ, ನಮ್ಮ ಪಾಸಿಟಿವ್ ಎನರ್ಜಿ, ಆ ನಿಟ್ಟಿನಲ್ಲಿ ಯೋಚನೆ ಮಾಡುವ ಶಕ್ತಿ, ಅದು ಬೆಳೆಸ್ಕೊಳ್ಬೇಕು. ಬರೀ ಟ್ರಾಫಿಕ್ ಇರುತ್ತೆ ಅಂತ ಹೆದ್ರುಕೊಂಡು ಮನೇಲಿ ಕುತ್ಕೊಳ್ಳೋದು ಕೆಲಸ ಅಲ್ಲ. ಅದರಿಂದ ಆಚೆ ಇನ್ನೊಂದು ಜೀವನ ಇರುತ್ತೆ. ಆಯ್ತು, ದಿನ ನಾನು ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ಇದ್ದೇ ಇರುತ್ತೆ, ಹಾಗಾದ್ರೆ ಆಚೆ ನಾನು ಏನ್ ಮಾಡ್ಕೊಬೇಕು ಇವಾಗ? ನಾನು ಅದನ್ನ ಆಲೋಚನೆ ಮಾಡ್ಬೇಕು. ಹಂಗ ಅನ್ಕೊಂಡೇ ಅದನ್ನೇ ಬ್ಲೇಮ್ ಮಾಡ್ತಾ ಕುತ್ಕೊಳ್ಳೋದಲ್ಲ ನನ್ನ ಕೆಲಸ. ಅದ್ರ ಹೊರತಾಗಿ ನಾನು ಹೇಗೆ ಸೇಫ್ ಆಗಿ ನನ್ನ ಟೈಮ್ಗೆ ನಾನು ಸೇರ್ಕೊಳ್ಬೇಕು, ಅದು ನಾನು ಯೋಚನೆ ಮಾಡ್ಬೇಕಾಗಿರು. ಬೈಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಏನೋ ಇನ್ನೊಂದು ದೂಷಿಸೋದು ನಮ್ಮ ಕೆಲಸ ಆಗ್ಬಾರ್ದು. ಬರೀ ಟೈಮ್ಗೆ ರೀಚ್ ಆಗೋದು, ಇನ್ನೊಂದು 10 ನಿಮಿಷ ಮುಂಚೆ ಬಿಡೋದಲ್ಲ, ಅಷ್ಟೇ ಅಲ್ಲ, ಇನ್ನೊಂದು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದೇನು ಅಂತ ನಾವು ಕಂಡಿಟ್ಕೊಳ್ಬೇಕು, ಅದನ್ನು ಕಂಡಿಟ್ಕೊಳ್ಬೇಕು. ಅರ್ಧ ಗಂಟೆ ಅಪ್ಪ ಟ್ರಾಫಿಕ್ ಇರುತ್ತೆ, ಅದಕ್ಕೆ ಅರ್ಧ ಗಂಟೆ ಮುಂಚೆ ಬಿಡ್ತೀನಿ ಮನೆ, ಓಕೆ, ಒಂದು ಸೊಲ್ಯೂಷನ್. ಎರಡನೇ ಸೊಲ್ಯೂಷನ್ ಏನು? ಮೂರನೇ ಸೊಲ್ಯೂಷನ್ ಏನು? ಇನ್ನೂ ಎರಡು ಸೊಲ್ಯೂಷನ್ಸ್ ಇರುತ್ತೆ, ನಾವು ಒಂದಕ್ಕೆ ಮತ್ತೆ ಒಪ್ಕೊಂಡು ಸುಮ್ಮನಾಗ್ಬೇಕು. ಅದಕ್ಕೆ ನಾನು ಹೇಳುದು ಪ್ರಯೋಗ ಪ್ರಯೋಗ ಪ್ರಯೋಗ. ಒಂದು ಬಂತ, ಇನ್ನೊಂದು ಪ್ರಯೋಗ, ಇನ್ನೊಂದು ಪ್ರಶ್ನೆ ಕಾಡ್ಬೇಕು ನಮ್ಗೆ, ಇನ್ನೊಂದು ಪ್ರಯೋಗ ಮಾಡ್ಕೊಳ್ಬೇಕು, ಇನ್ನೊಂದು ಜ್ಞಾನ ಬರ್ಸ್ಕೊಬೇಕು, ಓಕೆನಾ? ಅದನ್ನ ನಾವು ಮಾಡ್ಕೊಳ್ಬೇಕು. ನಾವು ಅಲ್ಲಿಗೆ ಯಾವತ್ತು ಸ್ಟಕ್ ಆಗಿ
ಅದೇ ಸತ್ಯ ಅಂತ ನಂಬ್ಕೊಂಡು ಕುತ್ಕೊಳ್ಬಾರ್ದು.